ಎಸ್ ಇದಾದ ತಕ್ಷಣ ಸಿಎಂ ಕಚೇರಿಯಲ್ಲಿ ಬಿಜೆಪಿ ಹಿರಿಯ ನಾಯಕರ ಸಭೆ. ಸಿಎಂ ಬೊಮ್ಮಾಯಿ, ಬಿಎಸ್ವೈ, ಈಶ್ವರಪ್ಪ, ಕಾರಜೋಳ, ಅರಗ ಜ್ಞಾನೇಂದ್ರ, ಮಾಧುಸ್ವಾಮಿ ಸಭೆಯಲ್ಲಿ ಭಾಗಿ. ಕಾಂಗ್ರೆಸ್ ನಿಲುವಳಿ ಸೂಚನೆ ಮಂಡನೆ ಬಗ್ಗೆ ಚರ್ಚೆ, ಸರ್ಕಾರದ ನಿಲುವಿನ ಬಗ್ಗೆ ಸಮಾಲೋಚನೆ, ಕಾನೂನಿನ ಅವಕಾಶ, ನಿಯಮಾವಳಿ ಅಂಶಗಳ ಬಗ್ಗೆ ಚರ್ಚೆ ತಾರಕಕ್ಕೇರಿತ್ತು. ಈಶ್ವರಪ್ಪ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ವಾಗ್ವಾದ, ಇದರ ಹಿನ್ನೆಲೆ ಕೂಡ ಹಿಜಾಬ್ ಸಂದರ್ಭದಲ್ಲಿ ಕೇಸರಿ ಮತ್ತು ಹಿಜಾಬ್ ವಾರ್ ನಡುವೆ ಕೇಸರಿ ಫ್ಲ್ಯಾಗ್ ಒಂದನ್ನು ಶಿವಮೊಗ್ಗದ ವಿದ್ಯಾರ್ಥಿಯೋರ್ವ ಶಾಲೆಯ ಧ್ವಜಸ್ತಂಭದಲ್ಲಿ ನೆಟ್ಟಿದ್ದ, ಹಾರಿಸಿದ್ದ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಬೇರೆ ಬೇರೆ ಟ್ವಿಸ್ಟ್ಗಳನ್ನು ಪಡ್ಕೊಂಡಿತ್ತು. ರಾಷ್ಟ್ರಧ್ವಜ ಇಳಿಸಿ ಹಾಕಿದ್ರು, ಹೀಗೆಲ್ಲ ಇತ್ತು. ಅದಾದ ನಂತರ ಯಾವಾಗ ಈಶ್ವರಪ್ಪನವರು ಅದರ ಬಗ್ಗೆ ಇಲ್ಲ, ಕೆಂಪುಕೋಟೆಯಲ್ಲಿ ಕೂಡ ಹಾರಿಸ್ತೀವಿ ಅಂತ ಹೇಳ್ತಾರೆ, ಅದನ್ನು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತೆ. ಅದರ ಬಗ್ಗೆ ಇವತ್ತು ಸುದೀರ್ಘವಾದಂತಹ ವಾಗ್ಯುದ್ಧಗಳಾಯಿತು. ಇದಾದ ನಂತರ ಬಿಜೆಪಿ ಹಿರಿಯ ನಾಯಕರ ಸಭೆ ಅಲ್ಲಿ ನಡೀತಾ ಇದೆ ನೋಡಿ. ಸಡನ್ನಾಗಿ ಅಲ್ಲಿ ಯಡಿಯೂರಪ್ಪನವರು ಎಂಟ್ರಿ ಕೊಡ್ತಾರೆ. ಅಲ್ಲಿ ನಿಮಗೆ ಹಿಂದ್ಗಡೆ ಗೋವಿಂದ ಕಾರಜೋಳ ಅವರನ್ನು ಕೂಡ ನೀವು ಕಾಣಬಹುದು. ಬಿಜೆಪಿ ಸಿ ಎಂ ಕಚೇರಿಯಲ್ಲಿ ಒಂದು ಸಭೆ ಆಗುತ್ತೆ. ಈಗ ಯಾವ ರೀತಿ ಮಾತಾಡಬೇಕು ನೋಡಿ. ನಮ್ಮಲ್ಲೊಂದು ಸಂವಿಧಾನ ಅಂತಿದೆ, ನಮ್ಮಲ್ಲೊಂದು ನ್ಯಾಯ ಪದ್ಧತಿ ಅಂತಿದೆ. ನಾವು ಏನೇ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಯಾರು ಏನೇ ಎಂಥದೇ ಮಾಡಿದರೂ ಕೂಡ ಅದಕ್ಕೊಂದು ಚೌಕಟ್ಟು ಅಂತಿದೆ. ಇದು ನಾವೆಲ್ಲ ಒಪ್ಪಿಕೊಂಡಿರುವಂಥ ಸಂವಿಧಾನ. ಈಗ ಏನೇ ಮಾತಾಡ್ಬೋದು, ಏನೇ ಹೇಳ್ಬೋದು ಅಂತಂದರೂ ಕೂಡ ಸಂವಿಧಾನದ ಚೌಕಟ್ಟನ್ನು ಬಿಟ್ಟು ಮಾತನಾಡೋದಕ್ಕೆ ಯಾರಿಗೂ ಏನೂ ಸಾಧ್ಯ ಇಲ್ಲ. ಅದನ್ನು ಒಂದು ರೀತಿಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಗಲಭೆ ಹಬ್ಬಿಸ್ಬೋದು, ಮತ್ತೊಂದು ಮಾಡ್ಬೋದು, ಅಥವಾ ಏನೋ ಒಂದು ಆಗ್ಬೋದು, ಅದು ಬೇರೆ ವಿಚಾರ. ಆದರೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನೇ ಮಾಡಬೇಕಾಗತ್ತೆ. ಈಶ್ವರಪ್ಪನವರು ಅವಾಚ್ಯ ಶಬ್ದ ಬಳಕೆ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಸಿಟ್ಟಿಗೆದ್ದು ಈಶ್ವರಪ್ಪನವರ ಬಳಿ ಹೋಗ್ತಾರೆ. ಸೊ ಇದೀಗ ಯಡಿಯೂರಪ್ಪ ಅವರ ಜೊತೆ ವಿಧಾನಸೌಧದಿಂದ ನಿರ್ಗಮಿಸಿದ್ದಾರಂತೆ. ಈಗ ಬಂದಿರುವಂಥ ವಿಚಾರ, ಒಂದು ಮಾತು ಕೇಳಿ ಬರ್ತಾ ಇದೆ, ಒಂದು ಅವಾಚ್ಯ ಶಬ್ದಗಳನ್ನು ಬಳಸಿದ್ರು, ಒಂದು ಅವಾಚ್ಯ ಶಬ್ದಗಳು ಬಳಸಿದ್ರು. ಈ ಅವಾಚ್ಯ ಶಬ್ದ ಈ ಹಿಂದೆ ಒಮ್ಮೆ ಈ ಬಳ್ಳಾರಿ ವರ್ಸಸ್, ನಿಮಗೆ ಗೊತ್ತಿರಬಹುದು, ಜನಾರ್ದನ್ ರೆಡ್ಡಿ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಒಂದು ಕಾಳಗ ನಡೆದಿತ್ತು. ಅಲ್ಲಿ ಕೆಲವು ಮಾತುಗಳು ಕೇಳಿ ಬಂದಿತ್ತು. ನಾವೆಲ್ಲ ಅದಕ್ಕೆ ಪ್ರತ್ಯಕ್ಷ ದರ್ಶಿಗಳಾಗಿದ್ವಿ. ಅನ್ಪಾರ್ಲಿಮೆಂಟ್ರಿ, ತಾಯಿಗೆ ಬೈಗುಳ, ಅಕ್ಕಂದಿರಿಗೆ ಬೈಗುಳ, ಅಂಥದ್ದೇ ಒಂದು ಬೈಗುಳ ಇಲ್ಲಿ ಆಯಿತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಮ್ಮ ವಿಧಾನಸೌಧದಲ್ಲಿ ರಿಪೋರ್ಟ್ ಮಾಡ್ತಾ ಇರೋರು ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಮಾತಿನಿಂದ ರೊಚ್ಚಿಗೆದ್ದರು ಡಿ ಕೆ ಶಿವಕುಮಾರ್, ನೇರ ಅಟ್ಯಾಕ್ ಮಾಡೋಕ್ಕೆ ಹೋದರು. ಫಾರ್ ಎಕ್ಸಾಂಪಲ್, ನಮಗೇನು ಈಗ ಏನಾಗಿದೆ ಅಂತಂದರೆ ನಮ್ಮ ಕ್ಯಾಮ್ರಾಗಳಿರೋದಿಲ್ಲ. ಈಶ್ವರಪ್ಪನವರು ಅವಾಚ್ಯ ಶಬ್ದ ಬಳಕೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಸಡನ್ನಾಗಿ ಸಿಟ್ಟಿಗೆದ್ದು ಡಿ ಕೆ ಶಿ ಅಲ್ಲಿಗೆ ಹೋದರು. ಈಗೇನಾಯಿತು, 3 ಗಂಟೆಗೆ ಅದನ್ನು ಮುಂದೂಡಿದ್ದಾರೆ. ಯಡಿಯೂರಪ್ಪ ಜೊತೆಗೆ ವಿಧಾನಸೌಧದಿಂದ ನಿರ್ಗಮಿಸಿದ್ದಾರೆ ಈಶ್ವರಪ್ಪನವರು. ಸೊ ಇದು ಒಂದು ರೀತಿಯಲ್ಲಿ ಭಾಳ ಬೇರೆ ತಿರುವನ್ನು ಪಡೆದುಕೊಂಡಂಗೆ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.